ಕರ್ನಾಟಕದಲ್ಲಿ ಕಡಿಮೆ ಆಗ್ತಾ ಇದೆ ಸೋಂಕು ಎರಡು ತಿಂಗಳಲ್ಲಿ ಕನಿಷ್ಠಕ್ಕೆ ಕುಸಿದಿರೋದು ಕರ್ನಾಟಕದ ಸೋಂಕಿನ ಪ್ರಮಾಣ ಕೊರೋನಾ ಫಲ ನೀಡಿದೆ ಲಾಕ್ಡೌನ್ ಎಲ್ಲ ನಿಯಮಗಳು ಕೂಡ ಹೌದು ಅನಿಸ್ತಾ ಇದೆ ಲೆಕ್ಕಾಚಾರ ನೋಡ್ತಾ ಇದ್ರೆ ಸೋಂಕು ಪಾಸಿಟಿವಿಟಿ ದರ ಎಲ್ಲವೂ ಕಡಿಮೆ ಆಯಿತು ಬ್ರೇಕಿಂಗ್ ನ್ಯೂಸ್ ಲೆಕ್ಕಾಚಾರ ನೋಡ್ತಾ ಇದ್ರೆ ಹಾಗೆ ಅನ್ಸುತ್ತೆ ಸೋಂಕು ಪಾಸಿಟಿವಿಟಿ ದರ ಎರಡು ಕೂಡ ಕಡಿಮೆ ಆಗ್ತಾ ಇದೆ ರಾಜ್ಯದಲ್ಲಿ ನಿನ್ನೆ 11958 ಕೊರೋನಾ ಕೇಸ್ 27299 ಜನ ಗುಣಮುಖರಾಗಿದ್ದಾರೆ ಸೋಂಕು ಕಡಿಮೆ ಆಗ್ತಾ ಇದ್ದಂಗೆ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಅನ್ಲಾಕ್ ಮಾಡೋದಕ್ಕೆ ಸಿದ್ಧತೆ ಕೂಡ ಮಾಡ್ಕೊತಿದ್ದಾರೆ ಕಳೆದ ಬಾರಿ ತರ ನಾನಾಗ್ಲೇ ಹೇಳಿದ್ನಲ್ಲ ಹಂತ ಹಂತವಾಗಿ ಮಾಡಬೇಕು ವಿನಾಯಿತಿ ಕೊಡಬೇಕು ತಜ್ಞರ ಜೊತೆ ಚರ್ಚೆ ಮಾಡ್ತಾರೆ ಅದಾದ ಮೇಲೆ ನಿನ್ನೆ ಕೂಡ ಒಂದು ರೌಂಡ್ ಮೀಟಿಂಗ್ ಆಗಿದೆ ಡಿಸಿಎಂ ಅಶ್ವಥ್ ನಾರಾಯಣ ಅವರು ಸಭೆ ನಡೆಸಿದ್ರು ಅನ್ಲಾಕ್ ಗೆ ಕೆಲವು ನಿಯಮಗಳನ್ನು ತಜ್ಞರಿಂದ ಪಡ್ಕೊಂಡಿದ್ದಾರೆ ದಿನೇ ದಿನೇ ಕಳೆದ ಒಂದು ವಾರದಿಂದ ನೋಡ್ತಾ ಹೋದ್ರೆ ಹಾಗೆ ಅನಿಸ್ತಾ ಇದೆ 16000 ಇತ್ತು ರಾಜ್ಯದಲ್ಲಿ ಕಳೆದ ಶುಕ್ರವಾರ ಅದಾದ ಮೇಲೆ ನಿಧಾನ ಶನಿವಾರ 13 ಕ್ಕೆ ಬಂತು ಭಾನುವಾರ ಮತ್ತೆ ಕಡಿಮೆ ಆಯಿತು 12 ಕ್ಕೆ ಬಂತು ಸೋಮವಾರ ಮತ್ತೆ 11 ಕ್ಕೆ ಬಂತು ಹೀಗೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅದು ಬೆಂಗಳೂರು ಆದರೂ ಅಷ್ಟೇ ಮತ್ತು ಕರ್ನಾಟಕ ಆದರೂ ಅಷ್ಟೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕಡಿಮೆ ಆಗ್ತಾ ಇದೆ ಬಟ್ ಆದರೆ ಸ್ಟಿಲ್ ಒಂದಷ್ಟು ಜಿಲ್ಲೆಗಳು ದೊಡ್ಡ ಮಟ್ಟದಲ್ಲಿ ಕನ್ಸರ್ ಇದೆ ಇನ್ಕ್ಲೂಡಿಂಗ್ ಮೈಸೂರು ಸೊ ಹಾಗಾಗಿ ಆ ಜಿಲ್ಲೆಗಳನ್ನೆಲ್ಲ ಇನ್ನೂ ಕೂಡ ಅಲರ್ಟಲ್ಲಿ ಇಡಲೇಬೇಕು ತಕ್ಷಣಕ್ಕಲ್ಲೆಲ್ಲ ಅನ್ಲಾಕ್ ಮಾಡೋಕ್ಕೆ ಸಾಧ್ಯತೆಗಳು ಬಹಳ ಕಡಿಮೆ ಜೊತೆಗೆ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ನಿಲುವನ್ನು ತೆಗೆದುಕೊಳ್ತಾರೆ ಬಿಕಾಸ್ ಪ್ರಧಾನಮಂತ್ರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಳೆದ ಒಂದು ವಾರ ಅಥವಾ 10 ದಿನದಿಂದ ನಿಧಾನಗತಿಯಲ್ಲಿ ಡೇಟಾ ನೋಡಿದ್ರೆ ಇವತ್ತು ಮಂಗಳವಾರ ಲಾಸ್ಟ್ ಮಂಗಳವಾರದ ಡಾಟಾ ನೋಡಿದ್ರೂ ಕೂಡ ನಮಗೆ ಹಾಗೆ ಅನಿಸುತ್ತೆ ಓ ನಿಧಾನ ಕಡಿಮೆ ಆಗ್ತಾ ಇದೆಯಪ್ಪ ಪರವಾಗಿಲ್ಲ ಅಂತ ಸೊ ಹಾಗಾಗಿ ಕಳೆದ ಮಂಗಳವಾರ ಎಷ್ಟಿತ್ತು 14000 ಚಿಲ್ಲರೆ ಇತ್ತು ಇವಾಗ 11000 ಚಿಲ್ಲರೆ ಬಂದಿದೆ ಕರ್ನಾಟಕ ಮಾತಾಡ್ತಿದ್ದೀನಿ ಬೆಂಗಳೂರು ಲಾಸ್ಟ್ ಮಂಗಳವಾರ 3500 ಚಿಲ್ಲರೆ ಇತ್ತು ಈಗಂತೂ ದೊಡ್ಡ ಪ್ರಮಾಣದಲ್ಲಿ ಕುಸಿದಿದೆ 2000 ಒಳಗೆ ಬಂತು ಸೊ ಹಾಗಾಗಿ ದಿನೇ ದಿನೇ ಎಲ್ಲ ಕಡೆ ಕಡಿಮೆ ಆಗ್ತಾ ಇದೆ ಪಾಸಿಟಿವಿಟಿ 5ಕ್ಕಿಂತ ಒಳಗಿದ್ರೆ ಶೇಕಡ ಆ ಎಲ್ಲ ಜಿಲ್ಲೆಗಳು ಅನ್ಲಾಕ್ ಆಗುತ್ತೆ ನಿಧಾನಗತಿಯಲ್ಲಿ ಎಲ್ಲಿ 5ಕ್ಕಿಂತ ಜಾಸ್ತಿ ಇದೆಯೋ ಅದನ್ನಿನ್ನೂ ಹೋಲ್ಡ್ ಮಾಡ್ತಾರೆ ಆಯಾ ಜಿಲ್ಲೆಗಳಲ್ಲಿ ಈಗಾಗಲೇ ವಾರಕ್ಕೊಂದು 3 ದಿನ ಮಾತ್ರ ಅವಕಾಶ ಕೊಡ್ತಾರೆ ಹೊರಗೆ ಬರೋಕ್ಕೆ ಮಿಕ್ಕಿದೆಲ್ಲ ದಿನ ಲಾಕ್ ಆಗಿರುತ್ತೆ ವೀಕೆಂಡ್ ಲಾಕ್ ಆಗಿರುತ್ತೆ ಈಗಲೂ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ವಿಧಿಸ್ಬೋದು ನೈಟ್ ಓಡಾಡಬಾರ್ದು ಅಂತ ಹೇಳ್ಬೋದು ಸೊ ಹಾಗಾಗಿ ಅನ್ಲಾಕ್ ಅಂದರೆ ಪೂರ್ತಿಯಾಗಿ ಎಲ್ಲ ಓಡಾಡಿ ಅಂತ ಬಿಡಲ್ಲ ಈ ಎಲ್ಲ ಅನ್ಲಾಕ್ ಪ್ರಕ್ರಿಯೆ ಕೂಡ ನಿಧಾನಗತಿಯಲ್ಲಿ ಶುರುವಾಗುತ್ತೆ ಹೌದು ನಮ್ಮ ಕರ್ನಾಟಕಕ್ಕಂತೂ ಕೊಂಚ ರಿಲೀಫ್ ಯಾಕೆಂದರೆ ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ಶೇಕಡ 5ಕ್ಕೆ ಇಳಿದಂತಹ ಪಾಸಿಟಿವಿಟಿ ದರ ಅನ್ಲಾಕ್ ಮಾಡೋ ಹಾದಿಯಲ್ಲಿವೆ ಜಿಲ್ಲಾಡಳಿತಗಳು ಕೂಡ ಬೆಂಗಳೂರಿನಲ್ಲಿ ಶೇಕಡ 5ಕ್ಕೆ ಇಳಿತು ಪಾಸಿಟಿವಿಟಿ ದರ ಫೈನಲಿ ರಾಜಧಾನಿ ಬೆಂಗಳೂರು ಅನ್ಲಾಕ್ ಆಗೋ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಈಗಲೇ ನಿರ್ಧಾರಕ್ಕೆ ಬರೋದು ಬೇಡ ಬಿಕಾಸ್ ಜೂನ್ 8ನೇ ತಾರೀಕು ಇವತ್ತು ಜೂನ್ 14 ಇನ್ನೂ ಒಂದು ವಾರ ಇದೆ ಆ ಥರದ್ದೇನಾದರೂ ಹಿಂದೆ ಮುಂದೆ ಆಗ್ಬಿಟ್ರೆ ಕಷ್ಟ ಟಚ್ವುಡ್ ಆಗದೆ ಇರಲಿ ಬಟ್ ಸ್ಟಿಲ್ ಏನಿವೆ ಬೆಂಗಳೂರು ಈಗ 5ಕ್ಕೆ ಬಂದು ನಿಂತಿದೆ ಇನ್ನೂ ಕಡಿಮೆ ಆದರೆ ಇನ್ನು 2-3 ದಿವಸದಲ್ಲಿ ಇನ್ನು ಅವಾಗ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಆರಾಮವಾಗಿ ಅನ್ಲಾಕ್ ಆಗೇ ಆಗುತ್ತಪ್ಪ ಅಂತ ನಾವು ಕೂಡ ಅನ್ಕೋಬೋದು ಜೂನ್ 14ರ ಬಳಿಕ ಹಂತ ಹಂತವಾಗಿ ಅನ್ಲಾಕ್ ಆಗುತ್ತೆ 6 ಗಂಟೆಯಿಂದ 10 ಗಂಟೆ ತನಕ ಖರೀದಿ ಸಮಯ ವಿಸ್ತರಣೆ ಆಗೋ ಸಾಧ್ಯತೆ ಇದೆ ನಿರ್ಬಂಧಗಳೊಂದಿಗೆ ಸಂಚಾರ ವ್ಯವಸ್ಥೆ ಕೂಡ ಓಪನ್ ಆಗುತ್ತೆ ಮೆಟ್ರೋದಲ್ಲಿ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಬಳಸಿ ಓಡಾಡುವ ಈ ಹಿಂದೆನೂ ಕೂಡ ಇತ್ತಲ್ಲ ಆ ಥರದ ಸಾಧ್ಯತೆಗಳು ಮತ್ತೆ ಓಪನ್ ಆಗುತ್ತೆ ಓಲಾ ಊಬರ್ ಆಟೋ ಕ್ಯಾಬ್ನವರು ಅನುಮತಿ ಅವ್ರಿಗೆಲ್ಲ ಅನುಮತಿ ಕೊಡುವಂಥ ಸಾಧ್ಯತೆ ಇರುತ್ತೆ ಪ್ರೊವೈಡಿಂಗ್ ಅವ್ರಿಗೆಲ್ಲ ಇಬ್ಬರು ಕೂತ್ಕೋಬೇಕು 3 ಜನ ಮಾತ್ರ ಇರಬೇಕು ಪಕ್ಕ ಪಕ್ಕ 3-4 ಜನ ಆ ಬನ್ನಿ ಬನ್ನಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋಣ ನೀವು 5 ಜನ ಇದ್ದೀರಿ ಕುಟುಂಬದವರು ಬನ್ನಿ ಬನ್ನಿ ಅಂತೆಲ್ಲ ಕರ್ಕೊಂಡು ಹೋಗಂಗಿಲ್ಲ ಈ ಥರದ ಒಂದಷ್ಟೇ ಬಂತು ನೋಡಿ ಬೀದರ್ 0.67 ಅತಿ ಕಡಿಮೆ ಇಡೀ ರಾಜ್ಯದಲ್ಲೇ ತುತ್ತ ತುದಿಲಿರುವಂಥ ಬೀದರ್ ಅದಾದಮೇಲೆ ಕಲಬುರಗಿ 3% ಇದೆ 3ನೇ ಕಡಿಮೆ ಜಿಲ್ಲೆ ಮಗದೊಂದು 3ನೇ ಕಡಿಮೆ ಜಿಲ್ಲೆ ಅದು ಹಾವೇರಿ ಅದು ಕೂಡ ಕೇವಲ 3% ಬೆಂಗಳೂರು ನಗರ ಬಾರ್ಡ್ರಿಗೆ ಬಂದು ನಿಂತಿದ್ದೀವಪ್ಪ ಹುಷಾರು ಜೊತೆ ಬೆಂಗಳೂರಿಗೆ ಈಗ ತುಂಬ ಜನ ಒಳಗೆ ಬರ್ತಿದ್ದಾರೆ ಬಿ ಕೇರ್ಫುಲ್ ಯಾದಗಿರಿ ಚಿಕ್ಕ ಜಿಲ್ಲೆ ಬಟ್ 5% ಈ ಕ್ಷಣಕ್ಕೆ ಬೀದರ್ ಆಫ್ಕೋರ್ಸ್ ಇದು ಅತಿ ಹೈ ಲೋಯೆಸ್ಟ್ ಅದು ಇನ್ನು ಬೆಂಗಳೂರಿನಲ್ಲಿ ವಲಯವಾರು ತೋರಿಸ್ತಾ ಇದೆ ಬೊಮ್ಮನಹಳ್ಳಿ 8000 ಚಿಲ್ಲರೆ ಇದೆ ಪಾಸಿಟಿವಿಟಿ ದರ 6-8 ಬೆಂಗಳೂರಿನ ವಲಯಗಳ ಬಗ್ಗೆ ತೋರಿಸ್ತಾ ಇದ್ದೀವಿ ಪಾಸಿಟಿವಿಟಿ ದರ ಬೊಮ್ಮನಹಳ್ಳಿ ಕಡೆ 6 ಇದೆ ದಾಸರಹಳ್ಳಿ ಫುಲ್ ಕಂಟ್ರೋಲ್ಡ್
1100 ಚಿಲ್ಲರೆ ಇದೆ. ಪಾಸಿಟಿವಿಟಿ ದರ ಅಲ್ಲಿ ಕೇವಲ 4% ಮಾತ್ರ, ಅಲ್ಲೊಂದು ಸ್ವಲ್ಪ ಕಂಟ್ರೋಲ್ ಇದ್ದಂಗೆ ಕಾಣಿಸ್ತಾ ಇದೆ. ಪೂರ್ವ ವಲಯ ಇದು ಕೂಡ ಬೊಮ್ಮನಹಳ್ಳಿ ತರ ಜಾಸ್ತಿ ಇದೆ. ಪಾಸಿಟಿವಿಟಿ ದರ 6 ಇದೆ, 5000 ಚಿಲ್ಲರೆ ಇದೆ ಕೇಸು ಜಾಸ್ತಿ ಪೂರ್ವದಲ್ಲಿ. ಮಾದೇವಪುರ ಅದನ್ನು ಮೀರಿದ್ದಿದ್ದು 6.5 ಸಾವಿರ, ಹತ್ತತ್ರ 7 ಸಾವಿರ ಬಂದವು ಮಾದೇವಪುರದಲ್ಲಿ. ಪಾಸಿಟಿವಿಟಿ ದರ 7% ಇದೆ ಮಾದೇವಪುರ ವಲಯದಲ್ಲಿ. ಆರ್ ಆರ್ ನಗರ ಬೆಂಗಳೂರು ದಕ್ಷಿಣ ಭಾಗಕ್ಕೆ ಓಹೋಹೋಹೋ ಪಾಸಿಟಿವಿಟಿ ದರ 8 ಇದೆ ಇಲ್ಲಿ, 4.5 ಸಾವಿರ ಕೇಸ್ ದಾಖಲಾಗಿದೆ. ಇನ್ನು ಬೆಂಗಳೂರು ಸೌತ್ ದಕ್ಷಿಣ ವಲಯ ಕಡಿಮೆ, ಪಾಸಿಟಿವಿಟಿ ದರ 3 ಇದೆ, 2.5 ಸಾವಿರ ದಾಟಿ ಮುಂದಕ್ಕೆ ಹೋಗಿದೆ. ಇದು ಬೆಂಗಳೂರಿನ ಸೌತ್ ದಕ್ಷಿಣ ವಲಯ. ಇನ್ನು ಪಶ್ಚಿಮ ವಲಯ ಪಾಸಿಟಿವಿಟಿ ದರ 3 ಇದೆ, ಸಕ್ರಿಯ ಸೋಂಕಿತರು ಅಲ್ಲಿ 2.5 ಸಾವಿರ ಇದೆ. ಎಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಕೃಷ್ಣ. ಇವತ್ತು ಜೂನ್ 8ನೇ ತಾರೀಕು, ಇನ್ನೊಂದು ವಾರ ಬಾಕಿ ಇದೆ. ಈಗಿನ ಬೆಳವಣಿಗೆ ನೋಡಿದ್ರೆ ಬೆಂಗಳೂರು ಅನ್ಲಾಕ್ ಆಗುವ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ. ಸರ್ಕಾರದ ಮುಂದಿನ ಆಲೋಚನೆ ಏನು, ಏನೆಲ್ಲ ಆಗುವಂತಹ ಸಾಧ್ಯತೆಗಳಿವೆ? ಹೌದು ಹರೀಶ್, ಈಗಾಗಲೇ ಈ ರೀತಿಯಾದಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಇನ್ನೊಂದು 3-4 ದಿನಗಳಲ್ಲಿ ರಾಜ್ಯ ರಾಜಧಾನಿ ಬೆಂಗಳೂರು ಸಂಪೂರ್ಣವಾಗಿ ಲಾಕ್ಡೌನ್ ಅಂದರೆ ಅನ್ಲಾಕ್ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆಲೋಚನೆಯನ್ನು ಮಾಡಿದರೆ 5%ಕ್ಕೆ ಇಳಿದ್ರೆ ಪಾಸಿಟಿವ್ ದರ ಅನ್ಲಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಿರುವಂಥದ್ದು. ಈ ಒಂದು ಹಿನ್ನೆಲೆಯಿಂದಾಗಿ ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನು ಅನ್ಲಾಕ್ ಅಂದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟರ ಮಟ್ಟಿಗೆ ಕೊರೋನಾ ಸೋಂಕು ಕಡಿಮೆ ಆಗಿದೆ, ಒಂದು ವೇಳೆ 5%ಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಅಲ್ಲಿ ಯಾವ ರೀತಿಯಾಗಿ ಅನ್ಲಾಕನ್ನು ಮಾಡ್ಬೋದು, ಮತ್ತು ಯಾವೆಲ್ಲ ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಕೊಡ್ಬೋದು, ವಿನಾಯಿತಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವೆಲ್ಲ ನಿರ್ಬಂಧಗಳನ್ನು ವಿಧಿಸಬೇಕು, ಮತ್ತು ನಿರ್ಬಂಧಗಳನ್ನು ವಿಧಿಸಿದ್ರೆ ಜನರು ಯಾವ ರೀತಿಯ ಅಂದರೆ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು, ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಅಧ್ಯಯನವನ್ನು ನಡೆಸಿ ಜಿಲ್ಲೆಗೆ ಸಂಬಂಧಪಟ್ಟಂತೆ ಅದನ್ನು ವರದಿ ಕೊಡಬೇಕು ಅನ್ನೋ ಸೂಚನೆಯನ್ನು ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ರು. ಆ ಒಂದು ಸೂಚನೆ ಮೇರೆಗೆ ಈಗ ಅಧಿಕಾರಿಗಳು ಕೂಡ ಇನ್ನೊಂದು 2 ದಿನಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ ಆ ಒಂದು ಜಿಲ್ಲೆಗಳ ವಾಸ್ತವ ಪರಿಸ್ಥಿತಿ ಬಗ್ಗೆ ಅಧ್ಯಯನವನ್ನು ನಡೆಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರಿಗೆ ನಾಳೆ ಅಥವಾ ನಾಡಿದ್ದು ಒಂದು ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಆ ಒಂದು ವರದಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಂಬಂಧಪಟ್ಟಂಥ ಅಧಿಕಾರಿಗಳಾಗಿರ್ಬೋದು ಸಂಪುಟ ಸಚಿವರುಗಳ ಜೊತೆ ಚರ್ಚೆಯನ್ನು ಮಾಡಿದ್ರ ಮೂಲಕವಾಗಿ ಅಂತಿಮವಾದಂಥ ನಿರ್ಧಾರವನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಕೈಗೊಂಡಿದ್ದಾರೆ. ಈಗಾಗಲೇ ರಾಮನಗರ, ಬೀದರ್, ಯಾದಗಿರಿ ಸೇರಿದಂತೆ ಪ್ರಮುಖವಾದಂಥ ಒಂದು ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಸೋಂಕಿನ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಎಲ್ಲೋ ಒಂದು ಕಡೆ ಮೈಸೂರು ಆಗಿರ್ಬೋದು ಮತ್ತು ಕಲಬುರಗಿ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಇದು ಈ ಒಂದು ಜಿಲ್ಲೆಗಳಲ್ಲಿ ಸೋಂಕಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಆ ಒಂದು ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸದ್ಯಕ್ಕೆ ಅನ್ಲಾಕನ್ನು ಮಾಡೋದಕ್ಕೆ ಅನ್ಲಾಕ್ ಮಾಡದೇ ಇರೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನವನ್ನು ಮಾಡಿರುವಂಥದ್ದು. ಆದರೆ ಕಡಿಮೆ ಇರತಕ್ಕಂಥ ಜಿಲ್ಲೆಗಳೇನಿದೆ ಆ ಒಂದು ಜಿಲ್ಲೆಗಳಲ್ಲಿ ಮಾತ್ರ ಅನ್ಲಾಕನ್ನು ಮಾಡೋದ್ರ ಮೂಲಕವಾಗಿ ಒಂದಷ್ಟು ವಲಯಗಳಿಗೆ ವಿನಾಯಿತಿ ಕೊಟ್ಟು ಅಲ್ಲಿ ಸಣ್ಣ ಸಣ್ಣ ವ್ಯಾಪಾರಿಗಳಾಗಿರ್ಬೋದು ಮತ್ತು ವಿವಿಧ ಕ್ಷೇತ್ರಗಳಿಗೆ ವಿನಾಯಿತಿಯನ್ನು ಕೊಟ್ಟು ಅವರಿಗೆ ಅಲ್ಲಿ ಒಂದು ಜೀವನ ನಡೆಸೋದಕ್ಕೆ ಅನುವು ಮಾಡಿಕೊಡೋದಕ್ಕೆ ಈಗಾಗಲೇ ಸರ್ಕಾರ ಚಿಂತನೆಯನ್ನು ಮಾಡಿರುವಂಥದ್ದು. ಜೊತೆಗೇನೆ ಅಂತಂದರೆ ಈಗಾಗಲೇ ಅಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಜೊತೆಗೂ ಕೂಡ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಅಂತಿಮವಾಗಿ ಅವರಿಂದ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಇನ್ನೊಂದು 2-3 ದಿನಗಳಲ್ಲಿ ರಾಜ್ಯದಲ್ಲಿ ಅನ್ಲಾಕ್ ಮಾಡೋದಕ್ಕೆ ಈಗಾಗಲೇ ತೀರ್ಮಾನವನ್ನು ಮುಖ್ಯಮಂತ್ರಿಗಳು ಕೈಗೊಳ್ಳಲಿದ್ದಾರೆ. ಜೊತೆಗೇನಂತಂದರೆ ಈಗಾಗಲೇ ಮುಂಬೈನಲ್ಲಿ ಒಂದಷ್ಟು ವಲಯಗಳಿಗೆ ವಿನಾಯಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವ ರೀತಿಯಾದಂಥ ನಿಯಮಗಳನ್ನು ಮಾಡಿದರೆ ಅನ್ನೋದ್ರ ಬಗ್ಗೆ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಒಂದಷ್ಟು ಮಾಹಿತಿಯನ್ನು ಸಂಗ್ರಹ ಮಾಡಿ ಅನ್ನೋ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹೀಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ಮಾಡಿದ್ದಾರೆ ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಮಾಡೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿರುವಂಥದ್ದು. ಅದು ಇನ್ನೊಂದು 3-4 ದಿನಗಳಲ್ಲಿ ಈ ಒಂದು ಅಂತಿಮವಾದಂಥ ನಿರ್ಧಾರವನ್ನು ಕೈಗೊಳ್ಳಲಿದ್ದಾರೆ. ಆದರೆ ಸದ್ಯಕ್ಕಂತೂ ಜೂನ್ 14ರವರೆಗೆ ಏನು ಲಾಕ್ಡೌನ್ ಇದೆ ಅದು ಎಂದಿನಂತೆ ಜೂನ್ 14ರವರೆಗೆ ಪಾಲನೆಯನ್ನು ಮಾಡಬೇಕು. ಆದರೆ ಜೂನ್ 14ರ ನಂತರವಾಗಿ ಹಂತ ಕೆಲ ಜಿಲ್ಲೆಗಳಲ್ಲಿ ವಿನಾಯಿತಿ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನ್ಲಾಕ್ ಸುಳಿವು ಸಿಗ್ತಾ ಇದೆಯಾ ಬೆಂಗಳೂರು ಕಡೆ ಜನ?